ಸರ್, ಮೈಸೂರಲ್ಲಿ ಫಸ್ಟ್ ಟೈಮು ಸೂಪರ್ ಕ್ರಾಸ್ ನಡೀತಾ ಇದೆ, ಎಂ ಆರ್ ಎಫ್ ಅವರು ಆರ್ಗನೈಸ್ ಮಾಡ್ತಾ ಇದಾರೆ ಅಂತ ಕೇಳ್ಪಟ್ವಿ. ಅದನ್ನ ಆಲ್ಮೋಸ್ಟ್ ಮೇಂಟೆನೆನ್ಸ್ ಮಾಡ್ತಾ ಇರೋದು ನೀವೇನೆ. ನಿಮ್ಮ ಹೆಸರು ಸರ್? ಮುರುಗೇಶ್ ಅಂತ ಸರ್, ನಾನು ಪ್ರಾಪರ್ ಮೈಸೂರವನೆ. ಓಕೆ, ನಾನು ರ್ಯಾಲೀಸ್ ಎಲ್ಲ ಓಡಿಸ್ತೀನಿ, 2022 ನ್ಯಾಷನಲ್ ಚಾಂಪಿಯನ್ ಕೂಡ. ಓಕೆ, ಅದಕ್ಕಾಗಿ ಫಸ್ಟ್ ಟೈಮ್ ಮೈಸೂರಲ್ಲಿ ಆಗ್ತಾರೆ, ನಮಗೂ ಖುಷಿನೇ. ಯಾಕಂದ್ರೆ ರಾಯಲ್ ಸಿಟಿ ಇಲ್ಲಿ ಗಂಟ ಬೇಜ್ ತುಂಬಾ ರೇಸ್ಗಳಾಗಿದೆ, ಬಟ್ ನ್ಯಾಷನಲ್ ಚಾಂಪಿಯನ್ ಸೂಪರ್ ಕ್ರಾಸ್ ಆಗಿರ್ಲಿಲ್ಲ. ಸೊ ಅದನ್ನ ತಂದು ವರ್ಷ ಫೈನಲ್ ರೌಂಡ್ ನ ಮೈಸೂರಲ್ಲಿ ಮಾಡ್ತಾ ಇರೋದಕ್ಕೆ ನಮಗೊಂದು ಖುಷಿ ಸರ್. ಓಕೆ, ಎಷ್ಟು ಜನ ಬರ್ತಾ ಇದಾರೆ ಸರ್? ಅಪ್ರಾಕ್ಸಿಮೇಟ್ಲಿ ಒಂದು 60 ರೈಡರ್ಸ್ ಬರ್ಬೋದು ಆಲ್ ಓವರ್ ಇಂಡಿಯಾ ಇಂದ, ಇನ್ಕ್ಲೂಡಿಂಗ್ TVS ಫ್ಯಾಕ್ಟ್ರಿ ಮತ್ತು ಹೀರೋ ಫ್ಯಾಕ್ಟ್ರಿ, ಎರಡು ಫ್ಯಾಕ್ಟ್ರಿ ರೈಡರ್ಸ್ ಇರ್ತಾರೆ ಇಲ್ಲಿ. ಅದ್ರ ಜೊತೆಗೆ ಆಲ್ಮೋಸ್ಟ್ ಇನ್ 80% ಯಾರು ಇರ್ತಾರೆ ಅವರೆಲ್ಲ ಪ್ರೈವೇಟ್ ರೇಸರ್ಸ್ ಆಗಿರ್ತಾರೆ. ಓಕೆ, ಈಗ ಅದಕ್ಕೆ ಪ್ರತಿಯೊಂದನ್ನು ಕೂಡ ಆನ್ಲೈನ್ ಅಲ್ಲೇ ಎಲ್ಲನೂ ಹೌದು ರೆಡಿಯಾಗಿ ಬರ್ತಾ ಇರ್ತಾರೆ ಇಲ್ಲಿಗೆ. ಓಕೆ, ಬೆಸ್ಟ್ ಸರ್. ಹಾಗಾದ್ರೆ ಇಲ್ಲಿಗೆ ಇನ್ನ ಎಷ್ಟು ದಿನ ಆಗುತ್ತೆ ಫುಲ್ ಸೆಟ್ಲ್ಮೆಂಟ್? ಅಲ್ಲ, ಸೆಟ್ ಮಾಡೋದಕ್ಕೆ ಒಂದು ನಮ್ಗೊಂದು 3-4 ದಿನ ಬೇಕಾಗುತ್ತೆ. ಅದಾದ್ಮೇಲೆ 9th ಅವ್ರಿಗೆ ಪ್ರಾಕ್ಟೀಸ್ ಡೇ ಅಂತ ಇರುತ್ತೆ. ಸೊ ಆ ಪ್ರಾಕ್ಟೀಸ್ ಡೇ ಅಲ್ಲಿ ಡಾಕ್ಯುಮೆಂಟೇಷನ್, ಗಾಡಿ ಡಾಕ್ಯುಮೆಂಟೇಷನ್ ಮಾಡೋದು, ಆಮೇಲೆ ಸ್ಕ್ರೂಟ್ನಿ ಮಾಡೋದು, ಗಾಡಿ ಎಲ್ಲ ಚೆಕ್ ಮಾಡ್ತಾರೆ ಫಸ್ಟ್. ನಮ್ದು ಫೆಡರೇಷನ್ ಇದೆ FMSA ಅಂತ. ಓಕೆ, ಸೊ ಅವ್ರು ಬಂದು ಅಲ್ಲಿಂದ ಸ್ಟೀವರ್ಡ್ಸ್ ಬಂದು ಗಾಡಿನೆಲ್ಲ ಚೆಕ್ ಮಾಡ್ತಾರೆ, ಗಾಡಿ ಎಲ್ಲ ಕರೆಕ್ಟ್ ಆಗಿದೆ ಅಂತ. ಆಮೇಲೆ ಡಾಕ್ಯುಮೆಂಟ್ಸ್, ಗೇರ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಪ್ರಾಕ್ಟೀಸ್ ಇರುತ್ತೆ, ರೈಡರ್ಸ್ ಬ್ರೀಫಿಂಗ್ ಇರುತ್ತೆ. ಸೊ ಹೆಂಗೆ ರೇಸ್ ಫಾರ್ಮೆಟ್ ಹೆಂಗಿರುತ್ತೆ, ಯಾವ ಕ್ಯಾಟಗರಿ ಸಮೇಲೆ ಏನಂತ ಬರುತ್ತೆ, ಅದೆಲ್ಲ 9th ಎಲ್ಲ ಫೈನಲ್ ಆಗಿ ಪ್ರಾಕ್ಟೀಸ್ ಆಗುತ್ತೆ. ಆಮೇಲೆ 10th ಬಂದು ಫೈನಲ್ ರೇಸ್ ಇರುತ್ತೆ. ಯಾರ್ಯಾರು ಬರ್ತಾ ಇರ್ಬೋದು ಸರ್ ಈ ರೇಸ್ಗೆ? ಮೇನ್ ರೈಡರ್ಸ್ ಬಂದು ಶ್ಲೋಕ್ ಗೋಪಾಲೆ ಅಂತ ಒಬ್ಬ ಪ್ರೈವೇಟ್ ರೇಸರ್, KTM ಓಡಿಸ್ತಾನೆ 450, ಅವನು ಚೆನ್ನಾಗಿದ್ದಾನೆ. ಆಮೇಲೆ ಪ್ರಜ್ವಲ್ ಅಂತ ಬೆಂಗಳೂರಿಂದ TVS ಫ್ಯಾಕ್ಟ್ರಿ ರೇಸರ್, ಅವನು ಸೂಪರ್ ಆಗಿ ಓಡಿಸ್ತಾರೆ, ಅವ್ರು ಬರ್ತಾ ಇದಾರೆ. ಆಮೇಲೆ ಋಗ್ವೇದ್ ಅಂತ ಪುಣೆಯಿಂದ ಬರ್ತಾ ಇದಾರೆ. ಆಮೇಲೆ ಮೈಸೂರೇ ಲೋಕಲ್ ಅಂದ್ರೆ ನಮ್ಮ ಇಮ್ರಾನ್ ಪಾಷಾ ಅಂತ ಇದಾರೆ, ಇಮ್ರಾನ್ ಪಾಷಾ ಅಂತ, ಅವ್ರು ಬಂದು TVS ಓಡಿಸೋದು. ಸೊ ಅವರು ಮಲ್ಟಿಪಲ್ ನ್ಯಾಷನಲ್ ಚಾಂಪಿಯನ್, ಅವರು ಓಡಿಸ್ತಾ ಇದಾರೆ. ಅದೇ ಇದೇ ತರ ಇನ್ನು ಆಮೇಲೆ ಪವನ್ ಅಂತ ಇದಾರೆ, ಯೋಗೇಶ್ ಅಂತ ಇದಾರೆ ಬೆಂಗಳೂರಿಂದ, ಅವರಿಬ್ಬರು ಇಂಡಿಯನ್ ಬೈಕ್ ಮತ್ತೆ ಫಾರಿನ್ ಬೈಕ್ ಎರಡು ಸಖತ್ ಓಡಿಸ್ತಾರೆ, ಅವರು ನ್ಯಾಷನಲ್ ಚಾಂಪಿಯನ್ಸ್ ಅವರು. ಸೊ ಈ ತರ ಸುಮಾರು ಜನ ರೈಡರ್ಸ್ ಬರ್ತಾ ಇದಾರೆ ಸರ್. ಇದು ಸ್ಟಾರ್ಟಿಂಗ್ ಶುರು ಆದ್ರೆ ಎಷ್ಟು ನಿಮಿಷ ಇರುತ್ತೆ ಸರ್? ಇದು ನಿಮಿಷ ಅನ್ನಕ್ಕಿಂತ ಇದು ಲ್ಯಾಪ್ಸ್ ಮೇಲೆ ಇರೋದು, ಲ್ಯಾಪ್ಸ್ ಕಂಪ್ಲೀಟ್ ಮಾಡಬೇಕು. SX1 SX2 ಅಲ್ಲ ಇಂಪೋರ್ಟೆಡ್ ಬೈಕ್ಸ್ ಓಡಿಸೋದು, ದೊಡ್ಡ 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 ಬೈಕ್ಸ್. ಓಕೆ, ಸೊ ಅದ್ರಲ್ಲೆಲ್ಲ ಮಿನಿಮಮ್ ಅಂದ್ರೆ ಒಂದು 10-12 ಲ್ಯಾಪ್ಸ್ ಕೊಡ್ತಾರೆ. ಈಗ ನಮ್ ಟ್ರ್ಯಾಕ್ ಒಂದು 400-500 ಮೀಟರ್ಸ್ ಇದೆ ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ ಒಂದು 10-12 ಲ್ಯಾಪ್ಸ್ ಜಾಸ್ತಿ ಇರುತ್ತೆ. ಸೊ ಲ್ಯಾಪ್ಸ್ ಮೇಲೆ ಹೋಗೋದು ಸರ್. ಇಟ್ ಹೆಂಗೆ ಅದು ಒಂದು ರೇಸ್ ಒಂದು 10 ಮಿನಿಟ್ಸ್ಗೂ ಮುಗಿಬೋದು, ಇಲ್ಲ 15 ಮಿನಿಟ್ಸ್ಗೂ ಮುಗಿಬೋದು. ಓಕೆ, ಸೊ ಡಿಪೆಂಡ್ಸ್ ಅದು ಹೆಂಗೆ ಅಂತ. ಮತ್ತೆ ಇನ್ನೊಂದೇನು ವಿಷಯ ಅಂದ್ರೆ ಸರ್, ಪ್ರತಿಯೊಂದು ಎಲ್ಲ ಟೋಟಲ್ ಇಂಡಿಯಾನೇ ಬರುತ್ತೆ ಅಂದಮೇಲಿಂದ ಇದಕ್ಕೆಲ್ಲ ಫುಲ್ ಪ್ರಿಕಾಷನ್ ರೆಡಿ ಇರುತ್ತೆ ಅಲ್ಲ? ರೆಡಿ ಇದೆ ಸರ್, 100% ರೆಡಿ ಇದೆ. ಪ್ರಿಕಾಷನ್ಸ್ ತಗೊಂಡಿದೀವಿ, ಇನ್ಕ್ಲೂಡಿಂಗ್ ಆಂಬ್ಯುಲೆನ್ಸ್ ಪ್ಲಸ್ MBBS ಸರ್ಟಿಫೈಡ್ ಆರ್ಥೋ ಡಾಕ್ಟರ್ಸ್ ಕೂಡ ನಮ್ಮ ಜೊತೆ ಇರ್ತಾರೆ ಅವತ್ತಿನ ದಿನ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸೀಸ್. ಸೊ ವಿ ನೀಡ್ ಆರ್ಥೋ ಡಾಕ್ಟರ್ಸ್, ಯಾಕಂದ್ರೆ ದಿಸ್ ಈಸ್ ಅ ಸ್ಪೋರ್ಟ್ಸ್ ಇವೆಂಟ್ ಅಲ್ಲ. ಸೊ ಅದಕ್ಕಾಗಿ ಆ ಥರ ಪ್ರಿಕಾಷನ್ಸ್ ಇದೆ. ಪೊಲೀಸ್ ಇದಾರೆ, ಸಪೋರ್ಟ್ ಮಾಡ್ತಾ ಇದಾರೆ ಅವರು ಕೂಡ. ಸೊ ಲೋಕಲ್ಸ್ ಸಪೋರ್ಟ್ ಮಾಡ್ತಾ ಇದಾರೆ, ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದಾರೆ, ತುಂಬಾ ಜನ ಹಳೆ ರೇಸರ್ಸ್ ಮೈಸೂರಲ್ಲಿ ಯಾರ್ಯಾರಿದ್ದಾರೆ ಎಲ್ಲ ಬಂದು ಸಪೋರ್ಟ್ ಮಾಡ್ತಾ ಇದಾರೆ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.